ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಮೋಟಾರ್ ಬೈಕ್ಗಳನ್ನು ಹತ್ತಿಕೊಂಡು ಕಾರುಗಳನ್ನು ಬಳಸಿಕೊಂಡು ಸೈಕಲ್ಗಳನ್ನು ತುಳಿಯುತ್ತಾ ಊರು ಊರುಗಳನ್ನು ಹಳ್ಳಿ ಹಳ್ಳಿಗಳನ್ನು ಬೇರೆ ಬೇರೆ ರಾಜ್ಯಗಳನ್ನು ಹಾಗೂ ದೇಶ ವಿದೇಶಗಳನ್ನು ಸುತ್ತುವುದು ಸರ್ವೇ ಸಾಮಾನ್ಯವಾಗಿದೆ ಜೊತೆಗೆ ಅಲ್ಲಿ ಹೋಗಿ ವಿವಿಧ ರೀತಿಯ ವಿಡಿಯೋಗಳನ್ನು ಮಾಡುವುದು ಕೂಡ ಹೊಸ ಒಂದು ಟ್ರೆಂಡ್ ಆಗಿದೆ ಆದರೆ 40 ವರ್ಷಗಳ ಹಿಂದೆ ಈ ರೀತಿ ಯಾರಾದರೂ ಮಾಡುತ್ತಾರೆ ಊರುಗಳನ್ನು ಸೈಕಲ್ ಮೂಲಕ ದೇಶ ವಿದೇಶಗಳನ್ನು ಸುತ್ತಲು ಬಯಸುತ್ತಾರೆ ಎಂದರೆ ಎಲ್ಲರೂ ಅವರನ್ನು ನೋಡಿ ನಗುತ್ತಿದ್ದರು ಅವರು ಹುಚ್ಚರೆಂದು ಕೂಡ ಭಾವಿಸುತ್ತಿದ್ದರು ಆದರೆ ಸ್ನೇಹಿತರೆ ಒಂದು ನೆನಪಿರಲಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದರೆ ಅದಕ್ಕೆ ಒಂದು ಹುಚ್ಚು ಇರಲೇಬೇಕು ಒಂದು ಗುರಿಯನ್ನು ಮುಟ್ಟಲು ಹುಚ್ಚು ಇಲ್ಲದಿದ್ದರೆ ಆ ಗುರಿಯನ್ನು ಮುಟ್ಟಲು ಸಾಧ್ಯವೇ ಇಲ್ಲ ಅಂತಹ ಒಂದು ಹುಚ್ಚು ಕನಸನ್ನ ಕಂಡು ಸೈಕಲ್ ಅನ್ನು ಹತ್ತಿ ಕೇವಲ 45 ರೂಪಾಯಿಗಳಲ್ಲಿ ಅಮೆರಿಕ ತಲುಪಿದ ಸಾಹಸಗಾಥೆಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಒಂದು ವೇಳೆ ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಇದು ಸುಮಾರು 40 ವರ್ಷಗಳ ಹಿಂದಿನ ಕಥೆ ಊರಿಂದ ಊರಿಗೆ ನಡೆದೇ ಹೋಗುವ ಕಾಲವದು ಕಾರು ಬಸ್ಸುಗಳು ಇರಲಿ ಸೈಕಲ್ಗಳು ಕೂಡ ಅಪರೂಪವಾಗಿದಂತ ಸಂದರ್ಭ ಇಂತ ಸಂದರ್ಭದಲ್ಲಿ ಬೆಂಗಳೂರಿನ ಮೂವರು ಉತ್ಸಾಹಿ ಯುವಕರು ಊಹೆಗೂ ನಿಲಕದ ಸಂಕಲ್ಪ ಮಾಡಿದ್ದರು ಜೇಬಿನಲ್ಲಿ ಕೇವಲ 45 ರೂಪಾಯಿ ಇಟ್ಟುಕೊಂಡು ಸೈಕಲ್ನಲ್ಲಿ ಅಮೆರಿಕ ಸೇರಿಕೊಂಡ ರೋಚಕ ಸಾಹಸಗಾಥೆ ಇವರದಾಗಿದೆ ಹೌದು ಇವರೇ ಗುರು ಪುರು ಹಾಗೂ ಪ್ರಸಾದ್ ಇವರ ಪೂರ್ಣ ಹೆಸರು ಗುರುಪ್ರಸಾದ್ ಪುರುಷೋತ್ತಮ್ ಮತ್ತು ಪ್ರಸಾದ್ ಎಂದು ಈ ಮೂವರು ಬಾಲ್ಯ ಸ್ನೇಹಿತರು ಮೂರು ಜನ ಬೆಂಗಳೂರಿನವರೇ ಕಾಲೇಜು ದಿನಗಳಿಂದಲೇ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು ಕೆಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಇವರು ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಾರೆ ಹಲವು ದಿನಗಳವರೆಗೆ ಒಳ್ಳೆಯ ಕೆಲಸಕ್ಕಾಗಿ ಹುಡುಕಾಟ ನಡೆಸಿದರೂ ಇವರಿಗೆ ಇಷ್ಟವಾಗದ ಕೆಲಸ ದೊರೆಯುವುದಿಲ್ಲ ಆದರೆ ಈ ಸಾಹಸಿ ಯುವಕರಿಗೆ ಏನಾದರೂ ಸಾಧಿಸಬೇಕೆಂಬ ಛಲ ಮಾತ್ರ ಯಾವಾಗಲೂ ಇತ್ತು ಈ ಛಲವೇ ಇವರನ್ನ ಅಮೆರಿಕ ಸೇರುವಂತೆ ಮಾಡಿತ್ತು ಕೆಲಸವಿಲ್ಲದೆ ಅಲೆಯುತ್ತಿದ್ದ ಈ ಮೂವರು ಯುವಕರು ಸುಮ್ಮನಂತೂ ಕುಳಿತುಕೊಳ್ಳುತ್ತಿರಲಿಲ್ಲ ಅಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಪಿಕ್ನಿಕ್ ಎಂದು ಪ್ರವಾಸ ಮಾಡುತ್ತಲೇ ಇದ್ದರು ಒಮ್ಮೆ ಬೆಂಗಳೂರಿನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ ಆಗಿ ಹೋಗುತ್ತಾರೆ ಬೆಟ್ಟ ಹತ್ತಿ ದನಿವಾಗಿ ಕೂತಾಗ ಇವರಲ್ಲಿ ಒಂದು ಮಹತ್ವದ ಆಲೋಚನೆ ಹುಟ್ಟುತ್ತದೆ ಅದೇನೆಂದರೆ ಇಡೀ ವಿಶ್ವವನ್ನೇ ಸುತ್ತು ಹಾಕಬೇಕೆಂಬ ಮಹದಾಸೆ ಇವರದಾಗುತ್ತದೆ ಆದರೆ ಇವರ ಬಳಿ ಹಣವಿರಲಿಲ್ಲ ಅದಕ್ಕೆ ಕಂಡುಕೊಂಡ ಉಪಾಯವೇನೆಂದರೆ ಸೈಕಲ್ನಲ್ಲೇ ವಿಶ್ವವನ್ನು ಸುತ್ತಬೇಕೆಂಬ ಮಹದಾಸೆಯನ್ನ ಇಟ್ಟುಕೊಂಡು ಅದಕ್ಕೆ ತೀರ್ಮಾನಿಸುತ್ತಾರೆ ಶಿವಗಂಗೆ ಬೆಟ್ಟದ ಮೇಲೆ ಬಂದ ಆಲೋಚನೆಯನ್ನು ಅಲ್ಲಿಗೆ ಬಿಡದೆ ಕಾರ್ಯಪ್ರವರ್ತರಾಗುತ್ತಾರೆ ಸುಮಾರು 8 ತಿಂಗಳು ಗಂಭೀರವಾಗಿ ಯೋಜಿಸಿ ಒಂದು ವೇಳೆ ವಿಶ್ವ ಪರ್ಯಟನೆ ಕೈಗೊಂಡರೆ ಎದುರಾಗಬಹುದಂತಹ ಸವಾಲುಗಳು ವಿವಿಧ ವಿಷಯಗಳ ಬಗ್ಗೆ ತಿಳುವಳಿಕೆ ತೆಗೆದುಕೊಳ್ಳುತ್ತಾರೆ ಇದರ ಮೇಲೆ ಹಲವಾರು ಸಂಶೋಧನೆಗಳನ್ನು ಹಲವಾರು ಪುಸ್ತಕಗಳನ್ನು ತಿಂಗಳಗಂಟಲೆ ಲೈಬ್ರರಿಗಳಲ್ಲಿ ಓದಿ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಆ ದಿನ ಬಂದೇ ಬಿಟ್ಟಿತು ಕೊನೆಗೂ 1970ರ ಡಿಸೆಂಬರ್ನಲ್ಲಿ ಅವರು ತೀರ್ಮಾನಕ್ಕೆ ಬರುತ್ತಾರೆ ಆ ತೀರ್ಮಾನ ಅದರ ಅನುಷ್ಠಾನದ ಒಂದು ರೋಮಾಂಚನಕಾರಿ ಕಥೆಯಾಗಿದೆ ಅದು 1980 ಜನವರಿ 1 ಹೊಸ ವರ್ಷದಂತೆ ತಮ್ಮ ಸೈಕಲ್ಗಳನ್ನು ಏರಿಯೇ ಬಿಟ್ಟರು ಅವರು ಹೊರಡಲು ಉದ್ದೇಶವಾಗಿದ್ದರು ಎಲ್ಲಿಗೆ ಇಡೀ ವಿಶ್ವವನ್ನು ಸುತ್ತಲು ಹೌದು ಅಂದು ಅವರು ಕೈಗೊಂಡ ಈ ದಿಟ್ಟ ನಿರ್ಧಾರ ಅನ್ಯರಿಗೆ ಹುಚ್ಚು ಸಾಹಸ ಎನಿಸಿರಬಹುದು ಮಲ್ಲೇಶ್ವರಮ್ಮನ ಈ ಮೂವರು ಯುವಕರು ಯೋಚಿಸಿದ್ದು ಸೈಕಲ್ ಮೇಲೆ ವಿಶ್ವ ಪರ್ಯಟನೆಯ ಪರಿಕ್ರಮ ಬೇರೆಯವರಿಗೆ ಇರಲಿ ಅವರ ಸ್ವಂತ ಮನೆಯವರಿಗೆ ಇವರ ಸಾಹಸದ ಬಗ್ಗೆ ಕೊಂಚಿತ್ತೂ ನಂಬಿಕೆ ಇರಲಿಲ್ಲ ಹೊರಟವರು ಬೇಗ ವಾಪಸ್ಸು ಬಂದು ಬಿಡುತ್ತಾರೆ ಈ ಹುಂಬರು ಎಂದು ಎಲ್ಲರೂ ಉಪೇಕ್ಷಿಸಿದ್ದರು ಈ ಮೂವರು ಯುವಕರು 1980ರ ಹೊಸ ವರ್ಷದಂದು ಮುಂಜಾನೆಯೇ ಎದ್ದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕೋದಂಡರಾಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮನ ಸಲ್ಲಿಸುತ್ತಾರೆ ತಮ್ಮ ಸಾಹಸಗಾಥೆ ತಮ್ಮ ಕನಸು ನನಸಾಗಲಿ ತಮ್ಮ ಸಾಹಸಗಾಥೆ ಯಶಸ್ವಿಯಾಗಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾರೆ ಇವರಿಗೆ ತಾವು ಅಜ್ಞಾತವಾಸಕ್ಕೋ ವನವಾಸಕ್ಕೋ ಹೊರಟಿದ್ದೇವೆ ಎನ್ನುವ ಭಾಸವಾಗುತ್ತಿತ್ತಂತೆ ವಿಧಾನಸೌಧದ ಮುಂದೆ ಹೋಗಿ ಆ ಶಕ್ತಿ ಕೇಂದ್ರಕ್ಕೆ ತಮ್ಮ ಗೌರವ ಸಲ್ಲಿಸಿ ಬೆಂಗಳೂರು ಬಿಟ್ಟು ಸಿದ್ಧಗಂಗೆ ಕಡೆ ಹೊರಟೇ ಬಿಟ್ಟರು ತುಮಕೂರಿನಲ್ಲಿ ವಾಸವಾಗಿದ್ದ ಶಿವೈಕ್ಯರಾಗಿರುವ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಆರಂಭವಾದದ್ದು ಅವರ ಆಸೀಮು ಪಯಣ ಅವರ ದೃಷ್ಟಿ ನೆಟ್ಟಿದ್ದು ಅಗಮ್ಯ ದಿಗಂತದೆಡೆ ಮತ್ತೆ ಅವರೆಂದಿಗೂ ತಮ್ಮ ಪ್ರಯಾಣದಲ್ಲಿ ಹಿಂದೇಟು ಹಾಕಲೇ ಇಲ್ಲ ಇಡೀ ವಿಶ್ವವನ್ನೇ ಸುತ್ತುಕೊಂಡು ಬಂದು ಬಿಡೋಣ ಎಂಬ ಅದಮ್ಯ ವಿಶ್ವಾಸದೊಂದಿಗೆ ಮೂವರು ತಮ್ಮ ಸೈಕಲ್ನೇರಿ ಹೊರಟೇ ಬಿಟ್ಟರು ಹಿಂದೆ ತಿರುಗಿ ನೋಡುವ ಪ್ರಸಂಗ ಅವರಿಗೆ ಎದುರಾಗಲೇ ಇಲ್ಲ ಅಂದ ಹಾಗೆ ಭೂಮಿ ಸುತ್ತುವ ಪರ್ಯಟನೆಗೆ ಹೊರಟ ಆ ಮೂವರ ಕಿಸೆಯಲ್ಲಿ ಅಂದು ಇದ್ದಿದ್ದು ಕೇವಲ 45 ರೂಪಾಯಿ ಮಾತ್ರ
ಹೀಗೆ ತಮ್ಮ ಸಾಹಸ ಪ್ರಯಾಣ ಆರಂಭಿಸಿದ ಈ ವಿಶ್ವ ಪರ್ಯಟಕರು ಮೊದಲು ಭಾರತದಂತ ಪ್ರವಾಸ ಮಾಡುತ್ತಾರೆ. ಸುಮಾರು 11 ತಿಂಗಳ ಕಾಲ ನಿರಂತರ ಸೈಕಲ್ ಪ್ರಯಾಣದ ನಂತರ ಅವರು ತಲುಪಿದ್ದು ಕೊನೆಗೆ ಮುಂಬೈ ಎಂಬ ಮಹಾನಗರಿ. ಅಲ್ಲಿಂದ ಮುಂದೆ ಏನು ಹೇಗೆ ಮೂರಿಗೂ ಗೊತ್ತಿಲ್ಲ. ಹಡಗಿನಲ್ಲಿ ಸೈಕಲ್ ಹಾಕಿಕೊಂಡು ಪ್ರಯಾಣ ಮುಂದುವರಿಸುವುದು, ಅಗತ್ಯವಿದ್ದ ಹಣ ಕೂಡ ಅವರಲ್ಲಿ ಇರಲಿಲ್ಲ. ಮುಂದೇನು ಮಾಡುವುದು ಎಂದು ಯೋಚಿಸುತ್ತಿದ್ದ ಆ ಕಾಲದಲ್ಲಿ ದೇಶದ ಸುಪ್ರಸಿದ್ಧ ಕ್ರಿಕೆಟ್ ಆಟಗಾರರಾಗಿದ್ದ ವಿಜಯ್ ಮರ್ಚೆಂಟ್ ಅವರನ್ನು ಭೇಟಿ ಮಾಡುವ ಅವಕಾಶ ಗಿಟ್ಟಿಸಿಕೊಳ್ಳುತ್ತಾರೆ ಹಾಗೂ ಅವರನ್ನು ಭೇಟಿಯಾಗುತ್ತಾರೆ ಕೂಡ. ತಮ್ಮ ಬಗ್ಗೆ, ತಮ್ಮ ಆಸೆ ಉದ್ದೇಶಗಳ ಬಗ್ಗೆ, ಅಲ್ಲಿಯವರಿಗೆ ಯಾತ್ರೆಯ ಬಗ್ಗೆ ಎಲ್ಲವನ್ನು ಅವರ ಮುಂದೆ ಹೇಳುತ್ತಾರೆ. ಈ ಯುವಕರ ಸ್ಥೈರ್ಯಕ್ಕೆ ಮೆಚ್ಚಿ ಸಂತಸಗೊಂಡ ವಿಜಯ್ ಮರ್ಚೆಂಟ್ ಅವರು ಹಡಗು ಪ್ರಯಾಣದ ಅರ್ಧ ವೆಚ್ಚವನ್ನು ತಾವು ಭರಿಸುವುದಾಗಿ ಭರವಸೆ ನೀಡಿ ಬೆನ್ನು ತಟ್ಟುತ್ತಾರೆ. ಅರ್ಧ ವೆಚ್ಚಕ್ಕೇನೋ ಹಣ ಹೊಂದಿಕೆ ಆಯಿತು, ಇನ್ನರ್ಧ ವೆಚ್ಚಕ್ಕೆ ಏನು ಮಾಡುವುದೆಂಬ ಯೋಚನೆ ಅವರಲ್ಲಿ ಉಂಟಾಗುತ್ತದೆ. ಆಗ ಅವರ ಮನದಲ್ಲಿ ಬಂದಿದ್ದೇ ಟಾಟಾ ಸಂಸ್ಥೆ. ಈ ಮೂವರು ಟಾಟಾ ಚಾರಿಟೈಸ್ ಸಂಸ್ಥೆಗೆ ಹೋಗಿ ಅರ್ಜಿಯನ್ನು ಸಲ್ಲಿಸುತ್ತಾರೆ. ಇವರ ಸಾಮರ್ಥ್ಯದ ಬಗ್ಗೆ ವಿಶ್ವಾಸ ಕಂಡುಕೊಂಡ ಸಂಸ್ಥೆಯು ಇನ್ನರ್ಧ ಹಣ ಕೊಟ್ಟೆಯೇ ಬಿಟ್ಟರು. ಸರಿ, ಹಣ ಹೊಂದಿಸಿದ್ದಾಗಿತ್ತು. ಮುಂದೆ ಎದುರಾದ ಪ್ರಶ್ನೆ ವೀಸಾ ಪ್ರಶ್ನೆ. ಹೌದು, ಮೊದಲಿಗೆ ಅರಬ್ ದೇಶಕ್ಕೆ ತೆರಳೋಣ ಎಂದು ನಿರ್ಧರಿಸಿ ಯುಎಇ ಕಚೇರಿಗೆ ಹೋಗಿ ವೀಸಾಗೆ ಬೇಡಿಕೆ ಇಡುತ್ತಾರೆ. ಅವರ ಅದೃಷ್ಟಕ್ಕೆ ಅಲ್ಲಿದ್ದ ಅಧಿಕಾರಿ ಪುಟ್ಟಪರ್ತಿ ಸಾಯಿಬಾಬಾ ಅವರ ಭಕ್ತರಾಗಿದ್ದರು. ಇವರು ಬೆಂಗಳೂರಿನಿಂದ ಬಂದಿದ್ದಾರೆ. ಈ ಹುಡುಗರು ಬೆಂಗಳೂರಿನವರು. ಇವರು ವೈಟ್ ಫೀಲ್ಡ್ನಲ್ಲಿರುವ ಬೆಂಗಳೂರಿನವರೆಂದು ಗೊತ್ತಾಗಿ ಯಾವುದೇ ಕಷ್ಟ ನೀಡದೆ ವೀಸಾವನ್ನು ಆ ಅಧಿಕಾರಿ ದಯಪಾಲಿಸುತ್ತಾರೆ. ಆಗ ಶುರುವಾಯಿತು ನೋಡಿ ವಿಶ್ವ ಪರ್ಯಟನೆಯ ಆ ಅದ್ಭುತ ಪ್ರವಾಸ. ಅವರು ಕನಸು ನನಸಾಗುವಂತಹ ಸಂದರ್ಭ ಕೂಡಿಯೇ ಬಂದಿತು. ಇಲ್ಲಿಂದ ಹೇಗೆ ಅವರು ಅಮೆರಿಕವನ್ನ ತಲುಪಿದರು, ಅಮೆರಿಕದಲ್ಲಿ ಆದಂತಹ ಅನುಭವಗಳು, ಕೆಟ್ಟದ್ದು ಒಳ್ಳೆಯದೋ, ಹೇಗೆ ಅವರು ಬೇರೆ ಬೇರೆ ದೇಶಗಳಲ್ಲಿ ಪ್ರಯಾಣ ಮಾಡಿದರು, ಯಾಕೆ ಅವರನ್ನ 8 ದಿನಗಳ ಕಾಲ ಸೆರೆವಾಸದಲ್ಲಿ ಇಡಬೇಕಾಯ್ತು, ಯಾವ ಯಾವ ಕೆಲಸಗಳನ್ನ ಮಾಡಿದರು, ಯಾವ ಯಾವ ಅನುಭವಗಳನ್ನ ಅವರು ಪಡೆದರು, ಯಾಕೆ ಅವರನ್ನ ಜನರು ಹೊಡೆದರು, ಯಾಕೆ ಜನರು ಅವರನ್ನ ಮೆಚ್ಚಿದರು, ಈಗ ಈ ಮೂವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡುತ್ತಿದ್ದಾರೆ ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಆ ವಿಡಿಯೋಗಾಗಿ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಟೇಕ್ ಕೇರ್.